चतुष्टयोः या पामदस्थान आपश्यत्यश्वोदा भवन्तु शिवेन वाचक्षुषापश्य तापस्शिवायतनुपापस्त्वच तत्त्वचं मे सर्वाग अतीकं रक्षुषधोः उभे गोपरिवच्चो बलभोजो निधत्ताः ॐ शान्ति शान्ति शान्तिः ತಾಯಿ ಕಾಲು ಕೊಲದ ನೀರನ್ನ ನಿಮ್ಮ ತಲೆ ಮೇಲೆ ಹಾಕಿಕೊಳ್ಳಿ ಮಕ್ಕಳೇ ನಿಮ್ಮ ತಾಯಿಯ ಕಾಲುಗಳಿಗೆ ನಮಸ್ಕಾರಗಳನ್ನು ಮಾಡಿ ಎರಡು ಕೈಗಳಿಂದ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಕಣ್ಣಿಗೆ ಆ ನೀರನ್ನು ಹಾಕಿಕೊಳ್ಳಿ ಈಗ ನಿಮ್ಮ ಪ್ಲೇಟ್ ನಲ್ಲಿರುವಂತಹ ಹರಿಶಿನ ಕುಂಕುಮಗಳನ್ನ ತಾಯಿಯ ಮೊದಲ ಬೆರಳು ಫಸ್ಟ್ ಫಿಂಗರ್ ಆಫ್ ದ ಫೀಟ್ ಅದಕ್ಕೆ ಹರಿಶಿನ ಅದಾದ ಮೇಲೆ ಕುಂಕುಮಗಳನ್ನು ಹಚ್ಚಿ ಹರಿಶಿನ ಕುಂಕುಮಗಳನ್ನು ಹಚ್ಚಿ ತಾಯಿಯ ಕಾಲುಗಳಿಗೆ ಪುಷ್ಪಗಳನ್ನು ಎರಸಿ ಈಗ ಮಕ್ಕಳು ಯಾರ್ಯಾರು ತಾಯಿಯ ಕಾಲುಗಳಿಗೆ ನಮಸ್ಕಾರ ಮಾಡುತ್ತಿದ್ದೀರೋ ಆ ಮಕ್ಕಳು ನಾನು ಹೇಳಿದ್ದನ್ನ ಹೇಳಿ ಎಲ್ಲರೂ ರಿಪೀಟ್ ಅಲಾಂಗ್ ವಿತ್ ಮೀ ಅಂಬೇದಿ ತಾತೇದಿ ಶಿವೇದಿ ತಸ್ಮಿನ್ ಪ್ರಸೂತಿ ಕಾಲೇ ಯದವೋಚ ಉಚ್ಚೈಃ ಕೃಷ್ಣೇತಿ ಗೋವಿಂದ ಹರೇ ಮುಕುಂದೇತಿ ಅಹೋ ಜನನ್ಯೈ ಜನನಿ ಅಂದ್ರೆ ತಾಯಿ ಅಹೋ ಜನನ್ಯೈ ರಚಿತೋಯಂ ಅಂಜಲಿ ಅಂಜಲಿ ಅಂದ್ರೆ ಈ ರೀತಿ ಕೈಗಳನ್ನು ಜೋಡಿಸಿ ನಮಸ್ಕರಿಸುವುದು ಒಂದೇ ಅರ್ಥ ಎಲ್ಲರೂ ಎದ್ದು ಮೊಲಕಾಲ ಮೇಲೆ ನೀರ್ ಡೌನ್ ಆಗಿ ನಿಮ್ಮ ತಲೆಯನ್ನು ತಾಯಿಯ ಶಿರಸ್ಸಿಗೆ ಬಾಗಿಸಿ ನಮಸ್ಕಾರವನ್ನು ಮಾಡಿ ಯಾರು ಕೂಡ ತಾಯಿಯ ಪರವಾಗಿ ನಿರ್ಲಕ್ಷ್ಯವಾಗಿ ಮಾತನಾಡುವುದು ಅಲಕ್ಷ್ಯ ತೋರಿಸುವುದು ಮತ್ತೆ ಅವರ ಮಾತುಗಳಿಗೆ ಬೆಲೆ ಕೊಡದೇ ಇರುವುದು ಅವರ ಮಾತುಗಳನ್ನು ತೇರ್ಗಡೆ ಮಾಡುವುದು ಇವೆಲ್ಲವನ್ನು ಮಾಡದೆ ಸದಾಕಾಲ ತಾಯಿಯನ್ನು ದೈವ ಸ್ವರೂಪವಾಗಿ ಭಾವಿಸಿ ಜೀವನ ಪರ್ಯಂತವೂ ಅವರನ್ನು ವಿನಯ ವಿಧೇಯತೆಗಳಿಂದ ಪೂಜಿಸಿದಲ್ಲಿ ನೀವು ಜೀವನದಲ್ಲಿ ಆಯುರು ಆರೋಗ್ಯ ಐಶ್ವರ್ಯ ಸಂಪತ್ ಸತ್ಕೀರ್ತಗಳಾದಂತಹ ಮೊದಲಾದ ಯಶಸ್ಸುಗಳನ್ನು ಕಂಡು ಧರ್ಮಚಿತ್ತಗಳಾದ ಮಾರ್ಗದಲ್ಲಿ ನಡೆದು ಎಲ್ಲ ಸೋಪಾನಗಳನ್ನು ಅನುಭವಿಸಿ ಪಾಪಫಲವನ್ನು ಪ್ರಾರ್ಥಿಸಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವುದು ಮಾತ್ರವಾಗಿ ಪ್ರಾರ್ಥಿಸಿಕೊಂಡು ನಮಸ್ಕರಿಸಿ ಅದೇ ಕೈಗಳಲ್ಲೇ ನಿಮ್ಮ ತಂದೆ ಕಾಲುಗಳಿಗೆ ಕೂಡ ನಮಸ್ಕಾರಗಳನ್ನು ಮಾಡಿ ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ ಶ್ರೀ ಆವಾಹಿತ ಸಕಲ ದೇವತಾ ಪ್ರೇಕ್ಷಂತಂ ಕೋದಂಡ ರಾಮಚಂದ್ರ ದೇವತಾ ಅನುಗ್ರಹ ಕಟಾಕ್ಷ ಸಿದ್ಧಂತಂ ಸಕಲ ವಿದ್ಯಾರ್ಥಿ ಜನಾನ್ ಸಕಲ ವಿದ್ಯಾ ಪ್ರಾಪ್ತಿ ರಸ್ತು ಉನ್ನತ ವಿದ್ಯಾ ಉದ್ಯೋಗಾಭಿ ಸಿದ್ಧಿ ರಸ್ತು ಅಷ್ಟೈಶ್ವರ್ಯ ಸಿದ್ಧಿ ರಸ್ತು ಸರಸ್ವತಿ ಕೃಪಾಗಣಾಕ್ಷ ಸಿದ್ಧಿ ರಸ್ತು ಸರ್ವಂ ಶ್ರೀ ರಾಮಚಂದ್ರ ಪರ ಪ್ರತಿಭಾರ್ಪಣ ವಸ್ತು ಎತ್ತೇಳಿ ಪಾದ ಪೂಜೆ ಎಂದರೆ ಇಷ್ಟೇ ಈ ಊರಿನ ಕಡ್ಡಿ ಹಚ್ಚುವುದು ಇವೆಲ್ಲವೂ ಮಾನವ ಮಾತ್ರರಿಗೆ ಮಾಡುವ ಪೂಜೆಗಳಲ್ಲಿ ಭಾಗವಾಗುವುದಿಲ್ಲ ಆ ಕಾರಣದಿಂದ ಒಂದು ವೇಳೆ ನಿರ್ವಾಹಕರು ಅದನ್ನು ತಂದುಕೊಟ್ಟಿದ್ದರೂ ಕೂಡ ಅದನ್ನು ನಾನು ಉಪಯೋಗಿಸುವುದಿಲ್ಲ ದಯಮಾಡಿ ಅದನ್ನು ಹಿಂಪಡೆದುಕೊಳ್ಳಿ ಅಗರಬತ್ತಿಗಳನ್ನು ನಾವು ಎಲ್ಲೂ ತೋರಿಸುವುದು ಬೇಕಾಗಿಲ್ಲ ಪಾದ ಪೂಜೆ ಎಂದರೆ ಕಾಲು ತೊಳೆಯುವುದು ನಮಸ್ಕರಿಸುವುದು ಮಾತ್ರವೇ ಎಲ್ಲರೂ ನಿಮ್ಮ ಮಕ್ಕಳಿಗೆ ಸದ್ಬುದ್ಧಿ ಸಿಗಲಿ ಒಳ್ಳೆಯ ವಿದ್ಯಾಭ್ಯಾಸ ಆಗಲಿ ಒಳ್ಳೆ ಭವಿಷ್ಯ ನಿರ್ಮಾಣವಾಗಲಿ ಮತ್ತು ದೇಶಕ್ಕೆ ಸಮಾಜ
ಸಮಾಜಕ್ಕೆ ಉಪಯೋಗವಾಗುವಂತಹ ಒಳ್ಳೆ ಪೌರರಾಗಿ ಇವರು ಆವಿರ್ಭಾವಗೊಳ್ಳಲಿ ಬಯಕೆಯಿಂದ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಚನವನ್ನು ಮಾಡಿದರೆ ಈ ಪಾದಪೂಜ ಪರ್ವವು ಇಲ್ಲಿಗೆ ಸಮಾಪ್ತವಾದವು. ನಿರ್ವಾಹಕರಿಗೆ ನಾನು ವೇದಿಕೆಯನ್ನು ಒಪ್ಪಿಸುತ್ತಾ ಇದ್ದೇನೆ. ಪಾದಪೂಜ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಂತಹ ವೇದ ಪಂಡಿತರಾದ ಮಹೇಶ್ ಶರ್ಮಾರವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಶೋಭೆ ತರುವಂತಹ ನೃತ್ಯ